ಜೀವನದಲ್ಲಿ ಯಶಸ್ಸು ಅನ್ನೋದು ಸುಮ್ಮನೆ ಸಿಗೋದಿಲ್ಲ, ಅದು ಸಿಗಬೇಕು ಅಂತ ಹೇಳಿದ್ರೆ ನಾವು ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಆ ದಿಕ್ಕಿನಲ್ಲಿ ಒಂದು ಸುದೀರ್ಘ ಪ್ರಯಾಣವನ್ನ ಮಾಡಬೇಕಾಗುತ್ತೆ. ಹಾಗೆ ಮಾಡಿದಾಗ ಮಾತ್ರ ಜೀವನದಲ್ಲಿ ಯಾರಾದರೂ ಗುರುತಿಸುವಂತಹ ಒಂದು ಸಾಧನೆ ಮಾಡಲು ಸಾಧ್ಯ. ಹೀಗೆ ಒಂದು ದಿಕ್ಕಿನಲ್ಲಿ ದೀರ್ಘವಾಗಿ ಕ್ರಮಿಸಿ ಒಂದಿಡೀ ಕ್ಷೇತ್ರಕ್ಕೆ ಬದಲಾವಣೆಯನ್ನು ತಂದುಕೊಟ್ಟಂತಹ ಒಬ್ಬ ಅಪರೂಪದ ಸಾಧಕ ಇವತ್ತು ಅನುಭವ ಪಯಣದಲ್ಲಿ ನಮ್ಮ ಜೊತೆಗಿದ್ದಾರೆ. ಭಾರತದ ಅತ್ಯುತ್ತಮ ಹೋಮಿಯೋಪತಿ ವೈದ್ಯನಾಗಿ ಸಾಕಷ್ಟು ದಾಖಲೆಗಳನ್ನು ಸೃಷ್ಟಿಸುವುದರ ಜೊತೆಗೆ ವಿಭಿನ್ನ ಕ್ಷೇತ್ರಗಳಲ್ಲಿ ಅಪರೂಪದ ಸಾಧನೆಗಳನ್ನು ಮಾಡಿದ್ದಾರೆ. ತಮ್ಮ ಬಹುಮುಖಿ ವ್ಯಕ್ತಿತ್ವದಿಂದಾಗಿ ಒಬ್ಬ ಸಾಮಾನ್ಯ ವೈದ್ಯನಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿ ವಿಶೇಷವಾಗಿ ನಿಂತಿದ್ದಾರೆ. ಅವರೇ ನಾಡೋಜ ಡಾಕ್ಟರ್ ಬಿಟಿ ರುದ್ರೇಶ್ ಅವರು. ತಮ್ಮ ಸಾಧನೆಯ ಕಥೆ ಹೇಳಲು ಡಾಕ್ಟರ್ ಬಿಟಿ ರುದ್ರೇಶ್ ಇವತ್ತಿನ ದಿನ ಅನುಭವ ಪಯಣದಲ್ಲಿ ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತುಂಬಾ ಜನರಿಗೆ ಹೋಮಿಯೋಪತಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ. ಅದೊಂದು ವೈದ್ಯಕೀಯ ಪದ್ಧತಿ ಹೌದಾ ಅಲ್ವಾ, ಅದೊಂದು ಅಕ್ಸೆಪ್ಟೇಬಲ್ ವಿಚಾರ ಹೌದಾ ಅಲ್ವಾ ಅಂತ ಹೇಳಿ. ಸೊ ಹೋಮಿಯೋಪತಿ ಅಂದ್ರೇನು? ಈಗ ಹೋಮಿಯೋಪತಿ ಅಂದ್ರೆ ಏನು ಅಂತ ಹೇಳೋಕ್ ಮುಂಚೆ ನೀವು ಹೇಳಿದ್ರಿ, ಬಹಳ ಜನಕ್ಕೆ ಅದನ್ನ ಸೈಂಟಿಫಿಕ್ ಅಲ್ವಾ, ಒಪ್ಕೋಬೇಕಾ ಬಿಡಬೇಕಾ ಅನ್ನೋ ಸಂದಿಗ್ಧದಲ್ಲಿದ್ದಾರೆ ಅಂತ. ಸತ್ಯ ಏನು ಅಂದರೆ, ನಿಜ ಹೇಳಬೇಕು ಅಂದರೆ ಮೆಡಿಸನ್ನು ಸೈಂಟಿಫಿಕ್ ಆಗೋಕ್ಕೆ ಸಾಧ್ಯ ಇಲ್ಲ. ಮೆಡಿಸನ್ ಕ್ಯಾನ್ ನೆವರ್ ಬಿಕಮ್ ಪಕ್ಕಾ ಸೈನ್ಸ್. ಮೆಡಿಸನ್ ಈಸ್ ಅನ್ ಇನ್ಎಕ್ಸಾಕ್ಟ್ ಸೈನ್ಸ್. ಯಾರಾದರೂ ನಿಮಗೆ ಮೆಡಿಸನ್ನು ಪಕ್ಕಾ ಸೈನ್ಸ್ ಅಂತ ಹೇಳಿದರೆ ಅವರು ನಿಮ್ಮನ್ನು ಫೂಲ್ ಮಾಡ್ತಾ ಇದ್ದಾರೆ, ಇಲ್ಲ ಅವರೇ ಫೂಲ್ ಆಗಿದ್ದಾರೆ ಅಂತ ಅರ್ಥ. ಕಾರಣ ಇಷ್ಟೇ ನೋಡಿ, ಈ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಈ ಮ್ಯಾಥಮೆಟಿಕ್ಸಲ್ಲಿ 1+1=2 ಅಲ್ವಾ? ಅದನ್ನು ನಾವು ನೀವು ಇಬ್ಬರು ಒಪ್ಕೊತೀವಿ. ಅದನ್ನು ನೆಲದ ಮೇಲೆ ಮಾಡಿದರೂ 2ನೇ, ಚಂದ್ರನ ಮೇಲೆ ಮಾಡಿದರೂ 2ನೇ, 2+2 ಆದರೂ 4, 1+1 ಆದರೆ 2. ಇದನ್ನು ನೀವು ಎಲ್ಲಿ ಮಾಡಿದರೂ 2ನೇ, ಅದು ಅಬ್ಸಲ್ಯೂಟ್ ಆ್ಯಕ್ಯುರೇಟ್ ಸೈನ್ಸ್, 99.999. ನೀವು ಒಂದು ಸ್ಟೆಪ್ ಕೆಳಗಡೆ ಬನ್ನಿ ಫಿಸಿಕ್ಸ್ಗೆ. ಫಿಸಿಕ್ಸಲ್ಲಿ ಏನಾಗುತ್ತೆ, ಉದಾಹರಣೆಗೆ ಇವತ್ತು ಬೆಳಿಗ್ಗೆ ಯಾರೋ ಶಿಕಾಗೋವಿಂದ ಫೋನ್ ಮಾಡಿದರು, ಹಾಯ್ ಹಾಯ್ ಡಾಗ್ ಗುಡ್ ಈವ್ನಿಂಗ್ ಅಂದರು. ಇಲ್ಲಿ ಗುಡ್ ಮಾರ್ನಿಂಗ್, ನಾನು ಏರ್ಪೋರ್ಟಲ್ಲಿದ್ದೆ. ಸೊ ಅಲ್ಲಿ ಗುಡ್ ಈವ್ನಿಂಗು ಇಲ್ಲಿ ಗುಡ್ ಮಾರ್ನಿಂಗು. ಟೈಮ್ ಅಂಡ್ ಸ್ಪೇಸ್ ಆರ್ ದಿ ಕನ್ಸ್ಟ್ರೈನ್ಸ್. ಅಂದರೆ ಮ್ಯಾಥಮೆಟಿಕ್ಸಲ್ಲಿದ್ದ ನಿಖರತೆ ಫಿಸಿಕ್ಸಲ್ಲಿ ಇಲ್ಲ. ಇಫ್ ಯು ಕಮ್ ಟು ಕೆಮಿಸ್ಟ್ರಿ, a+b=ab ಆಗೋಕ್ಕೆ ಚಾನ್ಸೇ ಇಲ್ಲ. ಕಾರಣ ಇಷ್ಟೇ, ಅದಕ್ಕೆ ಟೆಂಪ್ರೇಚರು ಪ್ರೆಷರು ಕೌಂಟ್ ಆಗುತ್ತೆ. ಇಂಥ ಟೆಂಪ್ರೇಚರಲ್ಲಿ ಇಂಥ ಪ್ರೆಷರಲ್ಲಿ ಇಂಥದನ್ನು ಇಂಥದಕ್ಕೆ ಹಾಕಿದರೆ ಮಾತ್ರ ಟುಸ್ ಅನ್ನತ್ತೆ, ಇಲ್ಲದೆ ಇದ್ದರೆ ಪುಸ್ ಅನ್ನತ್ತೆ ಅಂತ ಹೇಳ್ತೀವಿ ನಾವು. ಅಂದರೆ ಆ ನಿಖರತೆ ಫಿಸಿಕ್ಸಲ್ಲಿ ಇದ್ದ ನಿಖರತೆ ಕೆಮಿಸ್ಟ್ರಿನಲ್ಲಿಲ್ಲ. ಇಫ್ ಯು ಕಮ್ ಟು ಬಯಾಲಜಿ, ದೇರ್ ಇಸ್ ನೋ ಲಾಜಿಕ್ ಇನ್ ಬಯಾಲಾಜಿಕ್ ಅಂತ. ಅಂದರೆ ಪ್ರಾಣಿಗಳದ್ದು ಬಯಾಲಜಿನಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಇದ್ದ ನಿಖರತೆ ಇರೋದಿಲ್ಲ. ಹಾಗೆಯೇ ಇಫ್ ಯು ಕಮ್ ಟು ಮ್ಯಾನ್, ಲೆಸ್ ಸೆಡ್ ದಿ ಬೆಟರ್. WHO ಅಂತ ಏನಿದೆ, ದಿ ಕಸ್ಟೋಡಿಯನ್ಸ್ ಆಫ್ ಹೆಲ್ತ್ ಆನ್ ದಿಸ್ ಪ್ಲಾನೆಟ್ ಅಂತ ಏನು ಕರ್ಕೊತಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರಿಗೆ, ಮ್ಯಾನ್ ಅನ್ನೋ ಪದಕ್ಕೆ, ಮನುಷ್ಯ ಅನ್ನೋ ಪದಕ್ಕೆ ಸಾರ್ವತ್ರಿಕ ಪರಿಪೂರ್ಣವಾದ ಉತ್ತರವನ್ನು ಕೊಡಲು ಇದುವರೆಗೂ ಸಾಧ್ಯ ಆಗಿಲ್ಲ. ನಿಮಗೆ ಮನುಷ್ಯ ಅಂದರೆ ಯಾರು ಅಂತ ಗೊತ್ತಿಲ್ಲ, ಇನ್ನು ಸೈನ್ಸ್ ಬಗ್ಗೆ ನೀವೇನು ಮಾತಾಡ್ತೀರ? ಆಯಿತು, ಇನ್ನೂ ಬರ್ತೀನಿ. ಮೆಡಿಸನ್ ಈಸ್ ಲೆಸ್ ಸೆಟ್ ದಿ ಬಿಟರ್. ಮೆಡಿಸನ್ ಕ್ಯಾನ್ ನೆವರ್ ಬಿಕಮ್ ಸೈನ್ಸ್. ಯಾಕೆ? ಬೇಸಿಕ್ ಆಗಿ ನೀವೇನು ಮಾಡ್ತಾ ಇದ್ದೀರಾ, ಇನ್ ದ ನೇಮ್ ಆಫ್ ವಾಟ್ ಸೋ ಕಾಲ್ಡ್ ದಿ ಮಾಡರ್ನ್ ಮೆಡಿಸನ್, ಇನ್ ದ ನೇಮ್ ಆಫ್ ಸೈನ್ಸ್, ವಿ ಆರ್ ಫೂಲಿಂಗ್ ಪಬ್ಲಿಕ್ ಇನ್ ಇಂಡಿಯಾ ಆರ್ ಎನಿವೇರ್ ಎಲ್ಸ್. ಕಾರಣ ಇಷ್ಟೇ, ಹೆಂಗೆ ಅದು ಸೈನ್ಸು ಮೆಡಿಸನ್ನು ಸೈನ್ಸ್ ಆಗುತ್ತೆ? ಮನುಷ್ಯನ ನೀವು ನಾವು ಯಾಕೆ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಾವೆಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡಿರೋದು ಸೈನ್ಸ್ ಆಫ್ ಮೆಟೀರಿಯಲ್ ಬೇರೆ, ಸೈನ್ಸ್ ಆಫ್ ಮ್ಯಾನ್ ಬೇರೆ. ಮನುಷ್ಯನಲ್ಲೂ ಮತ್ತು ಮೆಟೀರಿಯಲಲ್ಲೂ ಬಹಳ ವ್ಯತ್ಯಾಸ ಇದೆ. ಹೋಮಿಯೋಪತಿ ಸೈನ್ಸ್ ಆಫ್ ಮ್ಯಾನ್, ಹೋಮಿಯೋಪತಿ ನಾಟ್ ಸೈನ್ಸ್ ಆಫ್ ಮೆಟೀರಿಯಲ್. ನೀವು ಅಥವಾ ಜನನ ನಾವೇನು ಮೆಚ್ಚಕ್ಕೆ ನೋಡ್ತಾ ಇದ್ದೀವಿ, ಈ ಸೈನ್ಸ್ ಆಫ್ ಮೆಟೀರಿಯಲ್ ಏನಿದೆ ಅದನ್ನು ಸೈನ್ಸ್ ಆಫ್ ಮ್ಯಾನಿಗೆ ಸಮೀಕರಣ ಮಾಡಿ ಇವೆರಡನ್ನೂ ಒಂದೇ ಅಂತ ತೋರ್ಸೋಕ್ಕೆ ಹೋಗ್ತಾ ಇದ್ದೀವಿ. ಇಟ್ಸ್ ಅ ಫ್ಯೂಟೈಲ್ ಅಟೆಂಪ್ಟ್ಸ್. ಮೆಡಿಸನ್ ಬೈ ಆ್ಯಂಡ್ ಲಾರ್ಜ್ ಇಟ್ ಕ್ಯಾನ್ ನೆವರ್ ಬಿಕಮ್ ಸೈನ್ಸ್. ಓಕೆ, ಇನ್ನು ಕೇಳಿದರೆ ನೀವು ಹೋಮಿಯೋಪತಿ ಮತ್ತು ಸೈಂಟಿಫಿಕ್ ಅಥವಾ ನೀವು ನನಗೆ ಒಂದು ಚಾನ್ಸ್ ಕೊಟ್ಟರೆ
ಒಂದಷ್ಟು ಜನ ಸೈಂಟಿಸ್ಟು, ಒಂದಷ್ಟು ಜನ ಬಯಾಲಜಿಸ್ಟು, ಕೆಮಿಸ್ಟು, ಒಂದಷ್ಟು ಜನ ವಾಟ್ಸ್ ಸೋ ಕಾಲ್ಡ್ ಇನ್ ದಿ ಮಾಡರ್ನ್ ಮೆಡಿಸನ್ ಡಾಕ್ಟರ್ಸು, ಎಲ್ಲರನ್ನೂ ನೀವು ಒಂದು ಕಡೆ ಸೇರಿಸಿ, ನನ್ನ ಒಂದು ಕಡೆ ಸೇರಿಸಿ, ಚಾನ್ಸ್ ಕೊಟ್ಟರೆ ಐ ವುಡ್ ಲೈಕ್ ಟು ಪ್ರೂವ್ ಆನ್ ಎ ಕಂಪ್ಯಾರಿಟಿವ್ ಸ್ಕೇಲ್ ಹೋಮಿಯೋಪತಿ ಕ್ಯಾನ್ ಬಿ ಫಾರ್ ಮೋರ್ ಸೈಂಟಿಫಿಕ್ ದ್ಯಾನ್ ಎನಿ ಅದರ್ ಮೆಡಿಕಲ್ ಸೈನ್ಸ್. ಮತ್ತು ಕೇಳ್ಬೋದು ನೀವು ಹಂಗಂತ ಹೇಳ್ತೀರಾ, ಮತ್ತು ಯಾಕೆ ನಿಮ್ಮದು ಹೋಮಿಯೋಪತಿ ಅಷ್ಟು ಮುಂದೆ ಬಂದಿಲ್ಲ, ಮೇಲೆ ಬಂದಿಲ್ಲ ಅಂತ. ಇಸಿ, ಈಗ ಈ ನಮ್ಮಲ್ಲಿ ಒಂದು, ನಾನು ಇಂಡಿಯಾ ಎಲ್ಲ ಸುತ್ತಾ ಇರ್ತೀನಿ, ನಾನು ಡೆಲ್ಲಿಗೆ ಹೋದಾಗ ಭಾಳ ಚೆನ್ನಾಗಿ ಹೇಳ್ತಾರೆ, ಚೋರ್ ಲೋಕ್ ಜಲ್ದಿ ಇಕ್ಕಟ್ಟೆ ಹೋತಾಯ ಅಂತ. ಒಳ್ಳೆಯವರು ಒಂದಾಗೋದು ಭಾಳ ಕಷ್ಟ ಆಗಿದೆ, ಒಳ್ಳೆಯದನ್ನು ಹೇಳೋದು ಕಷ್ಟ ಆಗಿದೆ. ಇವತ್ತು ದೇವಸ್ಥಾನದ ಬಾಗಿಲು ತೆಗೆದಿದ್ವಿ, ಮಸೀದಿಗಳ ಬಾಗಿಲು ತೆಗೆದಿದ್ದೀವಿ, ಚರ್ಚಿನ ಬಾಗಿಲು ತೆಗೆದಿದ್ದೀವಿ, ಅಲ್ಲಿ ಬರೋರ ಸಂಖ್ಯೆ ಕಮ್ಮಿ, ಪರಪ್ಪನ ಅಗ್ರಹಾರದ ಬಾಗಿಲು ಲಾಕ್ ಮಾಡಿದ್ದೀವಿ, ಎಲ್ಲ ಗನ್ ಹಿಡ್ಕೊಂಡು ನಿಂತಿರ್ತೀವಿ, ಅಲ್ಲಿ ಬರೋರ ಸಂಖ್ಯೆ ಜಾಸ್ತಿ ಆಗಿದೆ. ಯಾವುದೇ ಒಂದು ಹೊಸ ಪದ್ಧತಿ, ಹೊಸ ಚಿಂತನೆ, ಹೊಸ ಆಲೋಚನೆ, ಬೆಳಕು ಹೊಸದಾಗಿ ಬಂದಾಗ ಅದಕ್ಕೆ ಸ್ಥಾಪಿತ ಹಿತಾಸಕ್ತಿಗಳ ಒಂದು ವಿರೋಧ ಇದ್ದೇ ಇರುತ್ತೆ. ಆದರೆ ಹೋಮಿಯೋಪತಿ ಇದೆಲ್ಲವನ್ನೂ ದಾಟಿ 200 ವರ್ಷಗಳಿಂದ ಎಲ್ಲೋ ಸೃಷ್ಟಿಯಾದ ಜರ್ಮನಿನಲ್ಲಿ ಯಾರೋ ಒಬ್ಬ ಡಾಕ್ಟ್ರು ಕಂಡುಹಿಡಿದಂಥ ಪದ್ಧತಿ ಇವತ್ತು ಆಳ್ವಾಸಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಅಂದರೆ ಅದು ಹೋಮಿಯೋಪತಿಯ ಅರ್ಹತೆ, ಯೋಗ್ಯತೆ ಮತ್ತು ಸ್ಥಿರತೆಯೇ ಕಾರಣ. ಯಾವ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಕೂಡ ಹೋಮಿಯೋಪತಿ ಬೆಳೆದಿಲ್ಲ. ಇದು ಸ್ವಯಂ ಪ್ರಕಾಶಿತ, ಸ್ವಸಿದ್ಧ ಮಾಡಿರುವಂಥದ್ದು, ಸಿದ್ಧೀಕರಿಸಿರುವಂಥ ತತ್ವ. ಹಾಗಾಗಿ ಐ ಥಿಂಕ್, ಐ ಫೀಲ್, ಅದು ನಿಮಗೆ ಆಬ್ಸೆಸಿವ್ ಅಂತ ಅನ್ನಿಸ್ಬೋದು ಅಥವಾ ವಾಯ್ಸಿಫೆರಸ್ ಅಂತ ಅನ್ನಿಸ್ಬೋದು, ಬಟ್ ಐ ಫೀಲ್ ಹೋಮಿಯೋಪತಿ ಈಸ್ ದಿ ಫಾರ್ ಮೋರ್ ಸೈಂಟಿಫಿಕ್ ಸಿಸ್ಟಮ್. ಸರ್, ಇವತ್ತು ನಾವು ಭಾರತದಲ್ಲಿ ನೋಡೋದಾದ್ರೆ ಡಾಕ್ಟರ್ ಬಿ ಟಿ ರುದ್ರೇಶ್ ಅನ್ನೋದು ಹೋಮಿಯೋಪತಿ ಕ್ಷೇತ್ರದಲ್ಲಿ ದೊಡ್ಡ ಹೆಸರು. ಈ ಫೀಲ್ಡ್ಗೆ ನೀವು ಬಂದಿದ್ದು ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಅಂತ ನಾನು ಕೇಳ್ಪಟ್ಟೆ, ಅದೇನಂತ ಹೇಳಿ? ಏನು ಕತೆ ಇಲ್ಲ ಮೇಡಮ್, ನನಗೆ ನಾನು ನಮ್ಮ ಅಪ್ಪನಿಂದ ಬಿಡಿಸ್ಕೊಂಡು ಓಡಬೇಕಾಗಿತ್ತು. ನಮ್ಮ ಅಪ್ಪ ಒಬ್ಬ ಪಕ್ಕ ರಾಷ್ಟ್ರಭಕ್ತ, ಅವರು ಭಾಳ ಸ್ಟ್ರಿಕ್ಟ್ ಆಗಿದ್ದರು, ಒಂದು ಹಳ್ಳಿಲಿ ಹುಟ್ಟು ಬೆಳೆದವನು. ಅವರು ನಮ್ಮಮ್ಮ ಅವತ್ತಿಂದನೇ ಹೇಳೋರು, ಅಯ್ಯೋ ನಿಮ್ಮ ಅಪ್ಪನ ಕೆಲ್ಸಿಗೆ ಹಾಕೋಬೇಡ ಕಣಯ್ಯ ಅಂತ. ನನಗೆ ಊರು ಬಿಟ್ಟು ಹೋಗಬೇಕಾಗಿತ್ತು, ಅದಕ್ಕೊಂದು ಬಹಾನ ಬೇಕಾಗಿತ್ತು. ಮತ್ತು ನಾನೇನು ಭಾಳ ಪ್ರೀತಿಪಟ್ಟು ಹೋಮಿಯೋಪತಿ ತೊಗೊಂಡೆ ಅಂತ ಸುಳ್ಳು ಹೇಳಿ ನಾನು ಅದಕ್ಕೋಸ್ಕರನೇ ಹುಟ್ಟಿದ್ದೀನಿ, ದೇವರಿಂದ ನಾನು ವರದಾನ ವರಪ್ರದವಾಗಿ ಬಳಸಿದಂಥವನು, ಹೀಗೆ ಹಾಗೆ ಅಂತೆಲ್ಲ ಭೂಕಾಳೆ ಬಿಡೋಕ್ಕೆ ರೆಡಿ ಇಲ್ಲ. ಸತ್ಯ ಏನು ಅಂದರೆ, ನನಗೆ ಐ ಜಸ್ಟ್ ವಾಂಟೆಡ್ ಟು ಲೀವ್ ಮೈ ಪ್ಲೇಸ್, ನಂಬರ್ ಒನ್. ನಂಬರ್ ಟು, ನಮ್ಮ ಅಪ್ಪ ನನಗೊಂದು ಹೇಳ್ತಾ ಇರೋರು ಮೊದಲಿಂದ ಯಾವಾಗಲೂ, ನೋಡಪ್ಪ ನೀನು ಯಾರ ಕೈ ಕೆಳಗಡೆನು ಕೆಲಸ ಮಾಡಬೇಡ, ನಿನ್ನ ಮನಸ್ಥಿತಿಗೆ ನನ್ನ ಮನಸ್ಥಿತಿಗೆ ಆಗಲ್ಲ, ನೀನೇ ಸ್ವಂತದ್ದು ಏನಾದ್ರು ಮಾಡು. ಹಂಗೆ ಇರೋದು ಎರಡೇ ದಾರಿ, ಒಂದು ಲಾಯರ್ ಆಗು ಇಲ್ಲ ಡಾಕ್ಟರ್ ಆಗು ಅಂತ. ಈ ಲಾಯರು ಪೊಲೀಸು ಅದು ಪೊಲೀಸ್ ಸ್ಟೇಷನ್ನು ಅವು ಇವು ಯಾಕೋ ನಂಗೆ ಸ್ವಲ್ಪ ಮುಜುಗರ ಅಂತ ಅನ್ನಿಸ್ತಾ ಇತ್ತು ನನ್ನ ವಯಸ್ಸಲ್ಲಿ. ಸೊ ಡಾಕ್ಟರ್ ಆಗೋದು ವಾಸಿ ಅಂದ್ಕೊಂಡೆ. MBBS ಹೋಗೋಕ್ಕೆ ದುಡ್ಡು ಇರಲಿಲ್ಲ ನನ್ನ ಹತ್ರ, ರಿಕ್ವೈರ್ಡ್ ಅಮೌಂಟ್ ಆಫ್ ಪರ್ಸೆಂಟೇಜು ಇರಲಿಲ್ಲ. ದೇವ್ರು ಬಹುಶಃ ಅದು ಒಳ್ಳೇದು ಮಾಡ್ದ ಅನಿಸುತ್ತೆ, ಅದು ಇದ್ದಿದ್ದರೆ ಪ್ರಾಬಬ್ಲಿ ಇಟ್ ವುಡ್ ಹ್ಯಾವ್ ಬಿನ್ ಎ ಲಾಸ್ಟ್ ಮೈ ಸಿಸ್ಟಮ್ ಟುಡೇ. ಸೊ ಹಾಗಾಗಿ ನಾನು ಹೋದೆ, ಹೋಮಿಯೋಪತಿನ ಕಲಿತೆ. ಹೋಮಿಯೋಪತಿನ ಕಲ್ತ ಮೇಲೆ ನಂದು ಆ್ಯಕ್ಚುಲಿ ಲವ್ ಮ್ಯಾರೇಜ್ ಅಲ್ಲ, ಇದು ಲವ್ ಆಫ್ಟರ್ ಮ್ಯಾರೇಜು. ಹಂಗಾಗಿ ನಾನು ಹೋಮಿಯೋಪತಿನ ಅಪ್ಕೊಂಡ್ಮೇಲೆ ಅದನ್ನೇ ಧರ್ಮ ಅಂತ ಅಪ್ಕೊಂಡವನು, ಅದನ್ನೇ ಕರ್ಮ, ಇದೇ ನನ್ನ ಕರ್ಮಭೂಮಿ ಅಂತ ಕಾಯಾವಾಚ ಮನಸ್ಸ ತ್ರಿಕರಣ ಶುದ್ಧಿ ಪೂರ್ವಕವಾಗಿ ಹೋಮಿಯೋಪತಿಗೆ ನನ್ನನ್ನು ಸಮರ್ಪಿಸಿಕೊಳ್ಳುವಂಥದ್ದು ಆಮೇಲೆ ಬೆಳೀತು. ಇದು ಇನ್ಸಿಡೆಂಟ್ ಸಿಕ್ಕಾಬಟ್ಟೆ ಇದೆ ಆ ಥರದ್ದು, ನಾನು ಊರು ಬಿಟ್ಟಿದ್ದಾಗಲಿ ಅಲ್ಲಿ ಬಂದು ಕಲ್ತಿದ್ದಾಗಲಿ ಭಾಳ ಒಂಥರ ಈ ಎಂಥದ್ದು, ಯಾವುದು ಗಾಡ್ ಫಾದರ್ ಇಲ್ಲ, ಯಾರ್ದು ಸಪೋರ್ಟ್ ಇಲ್ಲ, ದುಡ್ಡಿಲ್ಲ. ಮನೇಲಿ 25 ಎಕರೆ ಜಮೀನು ಇತ್ತು, 2 ವರ್ಷ ಆದಮೇಲೆ ನಮ್ಮ ಅಪ್ಪ ದುಡ್ಡು ಕೂಡ ನಿಲ್ಲಿಸ್ಬಿಟ್ರು ಬೆಂಗಳೂರಲ್ಲಿ. ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಊಟಕ್ಕಿಲ್ಲ, ಒಂದು ಹೊತ್ತಿಗೆ ಕಷ್ಟಪಟ್ಟಿದ್ದೀವಿ. ಹಾಗೆ ಹೋಮಿಯೋಪತಿ ಡಾಕ್ಟ್ರು ಅನ್ನೋದಕ್ಕೋಸ್ಕರ ಭಾಳಷ್ಟು ಹೀನಾಯ ಹೇಳಿಕೆಗಳನ್ನು, ಭಾಳಷ್ಟು ಅವಮಾನಗಳನ್ನು, ಭಾಳಷ್ಟು ಮುಜುಗರ ಆಗುವಂಥ ಪ್ರಸಂಗಗಳನ್ನು ಅನುಭವಿಸಿದ್ದೀವಿ. ಆದರೆ ಇವತ್ತು 40 ವರ್ಷಗಳ ನಂತರ ಬಹಳ ಗರ್ವದಿಂದ, ವಿತ್ ಪವರ್, ಐ ಕ್ಯಾನ್ ಅಷ್ಟೇ ಗರ್ವದಿಂದ ನಾನು ಒಬ್ಬ ಹೋಮಿಯೋಪತಿ ಡಾಕ್ಟರ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ. ಸರ್, ನೀವು ಕೊಡುಗೆ ಅಂತ ಹೇಳುವಾಗ ನನಗೆ ನೆನಪಾಯಿತು ಏನಂದರೆ, ನೀವು ಬಂಜೆತನದ ಸಮಸ್ಯೆಗೆ ಒಂದು ಹೊಸ ಟ್ರೀಟ್ಮೆಂಟ್ನ ಫೈಂಡ್ ಔಟ್ ಮಾಡಿದ್ದೀರಿ ಅಂತ ಹೇಳಿ. ಸೊ ಸುಮಾರು 3,000ಕ್ಕೂ ಹೆಚ್ಚಿನ ಜನರಿಗೆ ನೀವು ಟ್ರೀಟ್ಮೆಂಟ್ನ ಮಾಡಿದ್ದೀರಿ ಅಂತ ಹೇಳಿ ನಾನು ಕೇಳ್ಪಟ್ಟೆ. ಸೊ ಆ ಒಂದು ಅಷ್ಟು ಜನರನ್ನ ಕೇಸ್ ಹ್ಯಾಂಡಲ್ ಮಾಡುವಾಗ ನೀವು ಎದುರಿಸಿದಂಥ ಸವಾಲುಗಳು ಏನಾಗಿತ್ತು ಸರ್? ಇಲ್ಲ, ಇದು ಸವಾಲು ಅನ್ನೋ ಪ್ರಶ್ನೆ ನನ್ನ ಪ್ರಕಾರ ಬರಲೇ ಇಲ್ಲ. ಕಾರಣ ಇಷ್ಟೇ, ನಾನು ಬೇಸಿಕ್ಕಾಗಿ ಒಬ್ಬ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಲ್ಲ, ನಾನು ಬೇಸಿಕ್ಕಾಗಿ ಒಬ್ಬ ಹೋಮಿಯೋಪತಿ ಡಾಕ್ಟ್ರು.
patient can always choose a doctor, but a doctor cannot choose a patient. ನೀವು ಬಾಗಿಲು ತೆಕ್ಕೊಂಡು ಕೂತ್ಕೊಂಡ ಮೇಲೆ ಕೋಲ್ಡ್ ಒನ್ ಬಂದರೂ ನೋಡಬೇಕು, ಕ್ಯಾನ್ಸರ್ ಒನ್ ಬಂದರೂ ನೋಡಬೇಕು. ಯು ಹ್ಯಾವ್ ನೋ ಆಪ್ಷನ್ಸ್ ಆಸ್ ಎ ಡಾಕ್ಟರ್. ಅದು ಈ ಜನ್ಮದಲ್ಲಿ ದೇವ್ರು ನಂಗೆ ಆ ಚಾನ್ಸ್ ಕೊಡಲಿಲ್ಲ. ಅಂದರೆ ನಾನು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗ್ತೀನಿ ಅಂತ ನನ್ನ ಲೈಫಲ್ಲೂ ಅಂದ್ಕೊಂಡಿಲ್ಲ, ನಾನು ಅಲ್ಲ. ಅದು ಒಂದು ಹೇಳಿಬಿಡ್ತೀನಿ. ಬಟ್ ಏನಾಗುತ್ತೆ, ಈಗ ನಿಮ್ಮ ಹತ್ರ ಯಾರೋ ಡಯಾಬಿಟೀಸಿಗೆ ಅಂತ ಬಂದಿದ್ದಾನೆ, ನಾನು ಔಷಧಿ ಕೊಟ್ಟಿದ್ದೀನಿ, 6 ತಿಂಗಳಲ್ಲಿ ಡಯಾಬಿಟೀಸ್ ವಾಸಿ ಆಯಿತು. ಮೊದಲನೇದು ಅವನು ನನಗೆ ಡಯಾಬಿಟೀಸ್ ಇದೆ ಅಂತ ಹೇಳ್ಕೊಡಲ್ಲ. ಎರಡನೇದು ಹೋಮಿಯೋಪತಿ ಡಾಕ್ಟರ್ ಹತ್ರಕ್ಕೆ ಹೋಗಿ ಸರಿ ಹೋಯಿತು ಅಂತ ಹೇಳ್ಕೊಳ್ಳೋದೇ ಇಲ್ಲ. ಅಟ್ ದ ಮೋಸ್ಟ್ ಹೇಳ್ಕೊಂಡ್ರೆ ಅವ್ನ ಬೆಸ್ಟ್ ಫ್ರೆಂಡಿಗೆ ಏನಾರೋ ಅವ್ನು ಭಾಳ ತೊಂದರೆಯಲ್ಲಿದ್ದರೆ ಅಲ್ಲಿಗೆ ಹೋಗು ಗುರು ಸರಿ ಹೋಯಿತು ಅಂತಾನೆ. ಆದರೆ ಮಕ್ಕಳಾಗದೇ ಇರೋದಿರುತ್ತಲ್ಲ, ಅದು ಸಮಾಜ ಎಲ್ಲ ನೋಡ್ತಾ ಇರುತ್ತೆ. ಮತ್ತು ಇಡೀ ಒಂದು ಮಗು ಆಗುವಂಥ ಪ್ರಕ್ರಿಯೆ ಏನಿದೆ, ಆ ಪ್ರಜನನ ಕ್ರಿಯೆ, ಅದು ಒಂದು ಮನುಷ್ಯತ್ವದ ಆಲ್ಮೋಸ್ಟ್ ಒಂದು ಎಕ್ಸ್ಟೆನ್ಷನ್ ಆಫ್ ಸೆಲ್ಫ್ ಅಂತೀವಲ್ಲ, ಹಾಗೆ ಅದು ಈ ಈ ನೇಚರ್ನಲ್ಲಿ ನಡೆಯುವಂಥ ಒಂದು ನಿಜವಾದ ಕ್ರಿಯೆ. ಮತ್ತು ಪ್ರತಿ ಮಗುವಿನ ಜೊತೆ ಒಬ್ಬಳು ತಾಯಿ ಕೂಡ ಹುಟ್ಟಾಳೆ. ಬರೀ ಮಗು ಮಾತ್ರ ಹುಟ್ಟೋದಲ್ಲ, ನಾವೊಂದು ತಾಯಿನೂ ಹುಟ್ಟು ಹಾಕ್ತೀವಲ್ಲಿ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಯಾರಿಗೋ 8 ವರ್ಷದಿಂದ ಆಗಿತ್ತು ಮಕ್ಕಳು, ಆಗಿರಲಿಲ್ಲ, ಇಲ್ಲಿಗೆ ಬಂದಮೇಲೆ ಆಯಿತು ಅಂತ ಒಂದಿದ್ದಿದ್ದು 2 ಆಗಿ, 2 ಇದ್ದಿದ್ದು 20 ಆಗಿ, 200 ಆಗಿ, 1000 ಆಗಿ, ಈಗ 3000 ಕೇಸಿಗೆ ಬಂದು ನಿಂತ್ಕೊಂಡಿದೆ. ನಾನು ಹೋಮಿಯೋಪತಿಯ ಬೇಸಿಕ್ ತತ್ವಗಳನ್ನು ಹೊರತುಪಡಿಸಿ ಈ ಪ್ರೈಮರಿ ಸಂತಾನಹೀನತೆ ಅಂತ ಏನು ಕರಿತೀವಿ ಆ ಕೇಸಿಗೆ ನಾನೇನು ಎಕ್ಸ್ಟ್ರಾ ಮಾಡಿಲ್ಲ. ಬಟ್ ನನ್ನ ಔಷಧ ಪ್ರಯೋಗ ಮಾಡುವಾಗ ನಾನು ಮೆಡಿಸನ್ನು, ಫಿಲಾಸಫಿ, ಹ್ಯೂಮನ್ ವ್ಯಾಲ್ಯೂಸು, ಕೌನ್ಸಿಲಿಂಗು ಮತ್ತು ಹೋಮಿಯೋಪತಿಕ್ ಅಪ್ರೋಚು ಇವೆಲ್ಲವನ್ನೂ ಒಳಗೊಂಡು ಔಷಧಿನ ಪ್ರಯೋಗ ಮಾಡ್ತೀವಿ. ಹೋಮಿಯೋಪತಿನಲ್ಲಿ ಏನು ಹೇಳ್ತೀವಿ ಅಂದರೆ, ಒಂದು ಕಾಯಿಲೆಗೆ ಒಂದು ಹೆಸರಿಟ್ಟು ಅದಕ್ಕೊಂದು ಔಷಧ ಕೊಡುವವನು ವೈದ್ಯನಲ್ಲ, ಅವನು ಔಷಧ ವರ್ತಕ ಅಂತ, ಅಂದರೆ ಪೆಡ್ಲರ್ ಆಫ್ ಮೆಡಿಸನ್ ಅಂತ ಕರಿತೀವಿ ನಾವು. ಹಾಗೆ ನಾನು ಇನ್ಫರ್ಟಿಲಿಟಿಗೆ ಒಂದು ಔಷಧಿ ಕೊಡೋ ವರ್ತಕ ಅಥವಾ ಡಾಕ್ಟ್ರು ಅಲ್ಲ ನಾನು. ನಾವೇನು ಮಾಡ್ತೀವಿ, ಯಾರಿಗೋ ವಾಟ್ ಕ್ಯೂರ್ಸ್ ಇಸ್ ದಿ ಮೆಡಿಸನ್ ಅಂತ, ಯಾರಿಗೋ ಕೆಲವರಿಗೆ ಔಷಧಿನೇ ಕೊಡದೇ ಇರ್ಬೋದು. ಹಾಗೆ ಪ್ರತಿ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ವಿಂಗಡಿಸಿ ಅವರವರ ತೊಂದರೆಗಳನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನೋಡಿ ಔಷಧಿ ಪ್ರಯೋಗದನ್ನೂ ಮಾಡಿ 3000 ಕೇಸ್ ಆಗುವಂಥದ್ದು ಅದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಅದು ಇಡೀ ಪ್ರಪಂಚದಲ್ಲಿ ಹೋಮಿಯೋಪತಿನಲ್ಲಿ ಯಾರೂ ಮಾಡಿಲ್ಲ. ಅದು ಒಬ್ಬನೇ ವ್ಯಕ್ತಿ ಏನಂದ್ರಿ ವರ್ಲ್ಡ್ ರೆಕಾರ್ಡ್ ಹಾಕಾಯಿತು ಅಂದರೆ ಒಬ್ಬನೇ ವ್ಯಕ್ತಿ ಒಂದೇ ಕೇಂದ್ರದಿಂದ ನಾನ್ ಇನ್ವೆಸಿವ್ ವೇನಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಮಾಡಿರುವಂಥದ್ದು ನನ್ನ ಹೆಸರು. ಸರ್, ಇನ್ನು ಬೆಂಗಳೂರಲ್ಲಿರುವಂತಹ ಅಶ್ವಿನಿ ಹೋಮಿಯೋ ಕ್ಲಿನಿಕ್ ನಿಮ್ಮ ಈ ಎಲ್ಲ ಸಾಧನೆಗಳೊಂದು ಪ್ರತೀಕವಾಗಿ ನಿಂತ್ಕೊಂಡಿದೆ ಅಂತ ಹೇಳ್ಬೋದು. ನಮ್ಮೊಂದು ಸ್ಟ್ಯಾಟಿಸ್ಟಿಕ್ ಸಿಕ್ಕಿತ್ತು ಏನಂದರೆ, ನಿಮ್ಮ ಹಾಸ್ಪಿಟಲ್ಗೆ ಪ್ರತಿದಿನ ಒಂದು 200+ ಪೇಷಂಟ್ಸ್ ಬರ್ತಾರಂತೆ, ಮತ್ತು ಅವರು ಆ 200 ಪೇಷಂಟ್ಸ್ ಕೂಡ ಒಂದು 2-3 ತಿಂಗಳು ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರಂತೆ. ಸೊ ಇದರದ್ದು ಅರ್ಥ ಏನಂದರೆ, ಹೋಮಿಯೋಪತಿ ಬಗ್ಗೆ ಜನರಲ್ಲಿ ಒಲವು ಜಾಸ್ತಿ ಆಗ್ತಿದೆ ಅಂತ ಅಥವಾ ನೀವು ತುಂಬ ಒಳ್ಳೆಯ ಡಾಕ್ಟರ್ ಅಂತ, ನಾವೇನಂತ ಅದನ್ನು ಅರ್ಥೈಸ್ಕೊಳ್ಬೇಕು? ಇದರಲ್ಲಿ ಎರಡಿದೆ. ಹೋಮಿಯೋಪತಿದೇ ಮುಖ್ಯ ಆ್ಯಕ್ಚುಲಾಗಿ, ವ್ಯಕ್ತಿ ಗೌಣ ಆಗ್ತಾನೆ, ಆದರೆ ವ್ಯಕ್ತಿನೂ ಮುಖ್ಯ ಅನ್ನೋದು ಗೊತ್ತಾಗಿದೆ ಈಗ ನನಗೆ. ಆದರೆ ವ್ಯಕ್ತಿಗಿಂತ ಸಿಸ್ಟಮ್, ಬಿಕಾಸ್ ರುದ್ರೇಶ್ ಕ್ಯಾನ್ ಗೋ ಎನಿ ಡೇ, ಬಟ್ ಹೋಮಿಯೋಪತಿ ರಿಮೈನ್ಸ್ ಆ್ಯಂಡ್ ಇಟ್ ವಿಲ್ ಕಂಟಿನ್ಯೂ ಟು ಇನ್ಸ್ಪೈರ್ ಪೀಪಲ್ ಲೈಕ್ ಮೀ. ಆದರೆ ಅಶ್ವಿನಿ ಹೋಮಿಯೋ ಕ್ಲಿನಿಕಲ್ಲಿ ನೀವು ಹೇಳ್ದಂಗೆ ದಿವಸಕ್ಕೆ 200 ಜನ ಬರ್ತಾರೆ ಅನ್ನೋದು ಬಹುಶಃ ಓವರ್ ದಿ ಇಯರ್ಸ್ ಪೀಪಲ್ ಹ್ಯಾವ್ ಸೀನ್ ರಿಸಲ್ಟ್ಸ್. ನೀನು ನಾನು ಕಿಂಗ್ ಆಫ್ ಬೆಥ್ಲೆಹೆಮ್ ಅಂತ ಹೇಳ್ಕೊಂಡ್ರೆ ಯಾರೂ ನಂಬಲ್ಲ. ನೀವು ಮಾಡಿ ತೋರಿಸಿದ್ರೆ ಪೀಪಲ್ ಆರ್ ರಿಸಲ್ಟ್ ಓರಿಯೆಂಟೆಡ್, ಅವ್ರ ರಿಸಲ್ಟ್ ತೋರಿಸಿ ಅವ್ರು ಒಪ್ಕೊಳ್ತಾರೆ. ನೀನು ದೊಡ್ಡವನು ಅವನು ದೊಡ್ಡವನು ಸಿಂಪಲ್ ಎಲ್ಲ ಇರೋದೇ ಇಲ್ಲ. ಬಹುಶಃ ಅದೆಲ್ಲೋ ನನ್ನ ಜನತೆಗೆ ಆಯಿತು ಅಂತ ಅಂದ್ಕೊಳ್ತೀನಿ. ಮಾಧ್ಯಮಗಳ ಪಾತ್ರ ಭಾಳ ದೊಡ್ಡದಿತ್ತು. ಎಲ್ಲ ಬಂದವ್ರಿಗೆಲ್ಲ ನಾನು ಹೋಮಿಯೋಪತಿ ಅಂದ್ರೆ ಏನು, ಎಷ್ಟು ಸೈಂಟಿಫಿಕ್ಕು, ಎಷ್ಟು ಯೋಗ್ಯತೆ ಇರುವಂಥದ್ದು ಹೊಡ್ಕೊಳ್ಳೋಕೆ ಕಷ್ಟ ಆಗೋದು. ಆ ಕಾಲದಲ್ಲಿ ನಾನು ಮಾಧ್ಯಮವನ್ನು, ಅಂದರೆ 30 ವರ್ಷಗಳ ಮುಂಚೆ ಮಾಧ್ಯಮವನ್ನು ಭಾಳ ಚೆನ್ನಾಗಿ ಉಪಯೋಗಿಸ್ಕೊಂಡೆ. ಮತ್ತು ಮಾಧ್ಯಮದವರಿಗೂ ನಾನು ಒಂಥರ ಲಾಡ್ಲಾ ಅಂತಾರಲ್ಲ, ಹಂಗಾಗೋಗಿದ್ದೆ. ಅವರಿಗೆ ಈ ಹೋಮಿಯೋಪತಿಯನ್ನು ಪ್ಯಾಲೆಟಬಲ್ ಲೆವೆಲ್ನಲ್ಲಿ ಜನಕ್ಕೆ ಉಣಿಸುವಂತಹ ರೀತಿಯಲ್ಲಿ ನಾನು ಕೊಡ್ತಾ ಇದ್ದೆ. ನನ್ನ ಲೇಖನಗಳೆಲ್ಲ ಭಾಳ ಜನಕ್ಕೆ ಇಷ್ಟ ಆಗ್ತಾ ಇತ್ತು. ನಾನು ಎಲ್ಲೂ ಹೋಮಿಯೋಪತಿನ ನೇರವಾಗಿ ಇಂಟ್ರಡ್ಯೂಸ್ ಮಾಡ್ತಾ ಇರಲಿಲ್ಲ. ಮೊದಲು ಅವ್ರಿಗಿರೋವಂಥ ಜಗತ್ತಿಗೆ ಭಾಳ ಸುಲಭವಾಗಿ ಸಿಗೋವಂಥದ್ದು ಏನಾದ್ರೂ ಒಂದು ಪ್ರಿಯಾಂಬಲ್ ಹಾಕಿ ಒಂದು ಮನೆ ತೋರಣ ಚೆನ್ನಾಗಿ ಕಟ್ಟಿದ ಮೇಲೆ ಏನೋ ಒಳಗಡೆ ನಡೆಯುತ್ತೆ ಅಂತ ಗೊತ್ತಾಗುತ್ತಲ್ಲ, ಹಂಗೆ ಮಾಡ್ತಾ ಇದ್ದೆ. ಹಂಗಾಗಿ ಜನತೆಗೆಲ್ಲೋ ಅದು ಕ್ಲಿಕ್ ಆಯಿತು. ಭಾಳಷ್ಟು ಕವಿಗಳು, ಭಾಳಷ್ಟು ದೊಡ್ಡ ದೊಡ್ಡ
ಕನ್ನಡದ ಮೀಮಾಂಸರು ಅವರೆಲ್ಲ ಒಪ್ಪಳುವಂತ ಕವನಗಳು ಪುಸ್ತಕಗಳು ನನ್ನ ಮೆಟೀರಿಯಲ್ ಗಳನ್ನೆಲ್ಲ ಬರೆದೆ ಅದನ್ನೆಲ್ಲ ಮೆಚ್ಚಿಕೊಂಡ್ರು ಸೋ ಅದು ಕಾಮನ್ ಮ್ಯಾನ್ ಗೆಲ್ಲೋ ಒಂದ ಕಡೆ ಅನ್ಸಿದೆ ಇವನಲ್ಲಿ ಏನೋ ಇದೆ ಅಂತ ಹಾಗಾಗಿ ಬರಕ ಶುರು ಮಾಡಿದರು ಮತ್ತೆ ರಿಸಲ್ಟ್ಸ್ ಸಿಕ್ತು ನಾನು ಸುಮ್ಮನೆ ಕೊಚ್ಚಿಕೊಂಡಿದ್ರೆ ಯಾರು ಬರ್ತಿರಲಿಲ್ಲ ಹಾಗಾಗಿ ಇವತ್ತು ಅಶ್ವಿನಿ ಹೋಮಿಯೋ ಕ್ಲಿನಿಕ್ ಇಟ್ ಹ್ಯಾಸ್ ಬಿಕಮ್ ದಿ ಅದು ನಿಲ್ದಾಣ ಆಗಿದೆ ಕೊನೆ ನಿಲ್ದಾಣ ಅಂತಾರಲ್ಲ ದ ಲಾಸ್ಟ್ ಸ್ಟಾಪ್ ಅಂತ ಹಾಗಾಗಿದೆ ಐ ವುಡ್ ಲೈಕ್ ಪೀಪಲ್ ಟು ಕಮ್ ಆಸ್ ಎ ಫಸ್ಟ್ ಅಂದ್ರೆ ಹೋಮಿಯೋಪತಿಗೆ ಬರೋರಿಗೆ ಎಲ್ಲ ಕಡೆ ಸುತ್ತಿ ಇವನ್ನು ಒಂದು ಕೈ ನೋಡೇ ಬಿಡೋಣ ಅನ್ನೋಂಥದ್ದು ಆಗಬಾರ್ದು ಫಸ್ಟ್ ಫಸ್ಟ್ ಚಾಯ್ಸ್ ಫಸ್ಟ್ ರಿಸಲ್ಟ್ಗೆ ಹೋಮಿಯೋಪತಿಗೆ ಬಂದರೆ ಹಣ ಖರ್ಚಾಗೋದು ಸಮಯ ಖರ್ಚಾಗೋದು ನರಳಿಕೆ ಔಷಧಿಗಳಿಂದ ಇವತ್ತು ಥ್ಯಾಂಕ್ಸ್ ಟು ಮೈ ವಾಟ್ ಸೋ ಕಾಲ್ಡ್ ಅವರ್ ಪ್ರೊಫೆಷನಲ್ ಬ್ರದರ್ಸ್ ಹೂ ಆರ್ ಕ್ರಿಯೇಟಿಂಗ್ ಸೋ ಮೆನಿ ಪೇಷಂಟ್ಸ್ ಟು ಅಸ್ ಇವತ್ತು ಏನಕ್ಕೋ ಈಗ ನೋಡಿ ಮೊನ್ನೆ ಯಾರಿಗೋ ಈಗ ಪ್ರತಿ ಸರಿ ಈಗ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀರಾ ಪ್ರೊಪ್ರನಾಲ್ ತೊಗೊಳೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಇನ್ಯಾರಿಗೋ ಮಂಡಿ ನೋವಿಗೆ ಅಂತ ಔಷಧಿ ಕೊಟ್ಟರು ಅದು ಹಾರ್ಟಿಗೆ ಬರುತ್ತೆ ಅಂತ ಅದು ಗಣೇಶನ್ ಮಾಡೋಂದ್ರೆ ಅವ್ರು ಅಪ್ಪನ ಮಾಡ್ತೀವಿ ಅಂತ ಇದಕ್ಕೇನೋ 3 ತಿಂಗಳ ಔಷಧಿ ತೊಗೊತಾರೆ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತಾರೆ ಮತ್ತು ಅವತ್ತು ಬಂದ ದಿವಸ ಬೂನ್ ಟು ದ ಹ್ಯೂಮನ್ ಕೈಂಡ್ ಪ್ರಪಂಚಕ್ಕೆ ದೊಡ್ಡ ಅದ್ಭುತ ಕೊಡುಗೆ ಅಂತ ದೊಡ್ಡ ದೊಡ್ಡ ಹೆಡ್ಲೈನ್ಸ್ನಲ್ಲಿ ಬರೆದ್ರಲ್ಲ ಅವರೆಲ್ಲ ಅದನ್ನ ವಾಪಸ್ ತಗೊಂತಾರ ನಡೆಯುತ್ತೆ ಅದು ಮಾಧ್ಯಮದಲ್ಲೂ ನಡೆಯುತ್ತೆ ಔಷಧಿಯ ಔಷಧ ರಂಗ ಅರ್ಧ ನನ್ನ ಯೋಗ್ಯತೆಯಿಂದ ಆದರೆ ಇನ್ನರ್ಧ ಬಾಕಿಯವರ ಅಯೋಗ್ಯತೆಯಿಂದ ಅಂತ ಕರಿತೀನಿ ನಾನು ಅಷ್ಟು ಜನ ಬರಬೇಕಾದ್ರೆ ಅಷ್ಟೆಲ್ಲ ಮುಗಿಸ್ಕೊಂಡು ಬರ್ತಾರೆ ಅದು ಸಂತೋಷ ಇದೆ ಒಂದು ಕಾಲದಲ್ಲೆಲ್ಲ ಗೇಲಿ ಮಾಡೋರು ಹೋಮಿಯೋಪತಿ ಅಂದರೆ ಇವತ್ತು 200 ಜನ 2 ತಿಂಗಳಿಗೆ ಮುಂಚೆ ಬಂದು ಕಾಯ್ತಾರೆ ಅಂದರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಸೊ ಇನ್ನು ಒಬ್ಬ ವೈದ್ಯನ ಹೊರತಾಗಿ ನೀವು ಒಬ್ಬ ಅದ್ಭುತ ಅಧ್ಯಾಪಕ ಕೂಡ ಹೌದು ಸೊ ಸಾಕಷ್ಟು ಕಾಲೇಜುಗಳಲ್ಲಿ ನೀವು ಫ್ಯಾಕಲ್ಟಿಯಾಗಿ ಕೆಲಸ ಮಾಡಿದ್ದೀರಾ ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ ಕೂಡ ಕೆಲಸ ಮಾಡ್ತಿದ್ದೀರಾ ನಿಮ್ಮ ಈ ಜೀವನದಲ್ಲಿ ಟೀಚಿಂಗ್ ಪ್ರೊಫೆಷನ್ ಅನ್ನೋದಕ್ಕೆ ಎಷ್ಟು ಮಹತ್ವ ಇದೆ ಈ ಭೂಮಿ ಮೇಲೆ ದೇವರು ನಮ್ಮನ್ನೆಲ್ಲ ಬಿಟ್ಟಿದ್ದಾನಲ್ವಾ ನಾವೆಲ್ಲ ಬಾಡಿಗೆಗೆ ಬಂದಿದ್ದೀವಿ ಅಂತ ನಾನು ಕೇಳಿದೆ ಬಾಡಿಗೆನ ಯಾರಿಗೆ ಕೊಡೋದು ಅಂತ ದೇವರಿಗೆ ಕೊಡಬೇಕಲ್ವಾ ಹೆಂಗೆ ಕೊಡೋದು ಅಂತ ಅದು ಬೇರೆಯವ್ರಿಗೆ ಸಹಾಯ ಮಾಡೋದು ಬೇರೆಯವ್ರಿಗೆ ಸಹಾಯ ಮಾಡಿದರೆ ನೀನು ಈ ಪ್ರಪಂಚಕ್ಕೆ ಬಂದಿದ್ದಕ್ಕೆ ಬಾಡಿಗೆ ಕೊಟ್ಟಂಗೆ ನಿನ್ನ ಅಸ್ತಿತ್ವಕ್ಕೆ ಒಂದು ಬೆಲೆ ಅಂತ ಬರುತ್ತೆ ಸೊ ಅದನ್ನು ಕಂಡುಕೊಂಡಿದ್ದೀನಿ ಮೊದಲೆಲ್ಲ ಹೋಮಿಯೋಪತಿ ಡಾಕ್ಟರ್ಗಳು 30 ವರ್ಷಕ್ಕೆ ಮುಂಚೆ 40 ವರ್ಷಕ್ಕೆ ಮುಂಚೆ ಔಷಧಿಗಳು ಕೊಟ್ಟರೆ ನಮ್ಗೆ ಹೇಳ್ತಾ ಇರಲಿಲ್ಲ ಏನು ಕೊಟ್ವಿ ಅಂತ ಇವತ್ತು ನನ್ನ ಕ್ಲಿನಿಕ್ಕಲ್ಲಿ ಒಂದು 150 ಜನ ಇವತ್ತುವರೆಗೂ ತಯಾರಾಗಿದ್ದಾರೆ ಅಸಿಸ್ಟೆಂಟ್ಸ್ಗಳು ದೇ ಆರ್ ಆಲ್ ಡೂಯಿಂಗ್ ಗುಡ್ ಪ್ರಾಕ್ಟೀಸ್ ನನ್ನ ಪ್ರತಿ ಸಿಸ್ಟಮ್ ಮೆಡಿಸಿನ್ ಏನು ಬರೆದು ಕೊಡ್ತೀನಿ ಪೇಷೆಂಟ್ಗೆ ಅದೆಲ್ಲವನ್ನು ಎಲ್ಲರೂ ನೋಡ್ತಾರೆ ಸೈನ್ಸ್ ಅಂದರೆ ಅದು ಹಂಗೆ ಇರಬೇಕು ಮುಚ್ಚಿಟ್ಕೋಬಾರ್ದು ಆ ದೃಷ್ಟಿಯಿಂದ ಅದು ನಮಗೆ ಗೊತ್ತಿರೋದನ್ನು ಹೇಳೋವಂಥದ್ದು ಹೇಳೋದು ಜನರಿಗೆ ಅನುಕೂಲ ಆಗಿರೋವಂಥದ್ದು ನನ್ನ ಪೇಷೆಂಟ್ಸ್ಗೋ ಅಥವಾ ನಮ್ಮ ಡಾಕ್ಟರ್ಸ್ಗೋ ಮತ್ತು ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ಒಂದು ಕಾಯಿಲೆಗೆ ಒಂದು ಔಷಧಿ ಕೊಟ್ಬಿಟ್ರೆ ಸರಿ ಹೋಗುತ್ತೆ ಅಂತಲ್ಲ ಮೊದಲು ಚೆನ್ನಾಗಿ ಬದುಕೋಬೇಕು ವ್ಯವಸ್ಥಿತ ಜೀವನ ವಿಧಾನಗಳನ್ನ ಇಟ್ಕೋಬೇಕು ಚೆನ್ನಾಗಿ ಬದುಕಿದರೆ ಕಾಯಿಲೆ ಇಲ್ಲದೆ ಬದುಕ್ತೀರಾ ಅನ್ನೋದು ಗೊತ್ತಾಗಬೇಕು ಆ ದೃಷ್ಟಿಯಿಂದ ಐ ಥಿಂಕ್ ಅಧ್ಯಾಪಕನಾಗಿ ಅಧ್ಯಾಪಕ ಅಂದರೆ ಏನು ಕ್ಲಾಸ್ ರೂಮ್ ಸ್ಟ್ರಕ್ಚರೇ ಮಾಡಬೇಕು ಅಂತ ಏನಿಲ್ಲ ಬರೀ ಕೇವಲ ಹುಡುಗರು ಬಾಳಲ್ಲಿ ವ್ಯತ್ಯಾಸ ಮಾಡೋವಂಥ ಜೀವನ ಅಲ್ಲ ಆದರೆ ಗುರು ಆದವನು ನೀನು ಹೆಂಗೆ ಬದುಕಬೇಕು ಅಂತ ಹೇಳ್ಕೊಡ್ತಾನಂತೆ ಅವ್ನು ಬರೀ ಪಾಠ ಮಾಡಲ್ಲ ಆ ಗುರು ಸ್ಥಾನದಲ್ಲಿ ನೋಡೋವಂಥ ದೊಡ್ಡ ಸಂಖ್ಯೆ ಇದೆ ಇವತ್ತು ಅದಕ್ಕೆ ನನಗೆ ಸಂತೋಷ ಬದುಕಿದ್ದಕ್ಕೊಂದು ಸಾರ್ಥಕತೆ ಮತ್ತು ನನ್ನ ಜೀವನ ವ್ಯರ್ಥ ಆಗಲಿಲ್ಲ ಅಂತ ಹೇಳ್ಕೊಳ್ಳೋಂಥ ಒಂದು ಪುಣ್ಯದ ಕೆಲಸ ನನಗೆ ಆಗಿದೆ ಸರ್ ನಿಮ್ಮ ಈ ವೈದ್ಯ ವೃತ್ತಿಯ ಜೊತೆಗೆ ಟೀಚಿಂಗ್ ಕೂಡ ಮಾಡ್ತಿದ್ದೀರಾ ಅದರ ಜೊತೆಗೆ ನೀವೊಬ್ಬ ವಾಗ್ಮಿ ಹೌದು ಒಬ್ಬ ಆಡಳಿತಗಾರ ಹೌದು ಒಬ್ಬ ಸಾಕ್ಷ್ಯಚಿತ್ರ ನಿರ್ಮಾಪಕ ಹೌದು ತುಂಬ ಕಡೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಹೋಗ್ತೀರಾ ಸೊ ಇಷ್ಟೊಂದು ವಿಭಿನ್ನ ವಿಷಯಗಳನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಬಹುಶಃ ಇದೊಂದು ಬಹುಮುಖ ವ್ಯಕ್ತಿತ್ವ ಇದೆಯಲ್ಲ ಅದನ್ನ ಅಷ್ಟೇ ಸರಿಯಾಗಿ ಸರಿದೂಗಿಸ್ಕೊಂಡು ಹೋಗೋದು ಕೂಡ ತುಂಬ ಕಷ್ಟದ ಕೆಲಸ ಅದು ನೀವು ತುಂಬ ಚೆನ್ನಾಗಿ ಮಾಡ್ತಿದ್ರೆ ಅದು ಹೇಗೆ ಸಾಧ್ಯ ಆಗಿದೆ ಸರ್ ನೋಡಿ ಮೇಡಮ್ ಇವನು ಆ ಟ್ರಂಪ್ ಇದಾನಲ್ಲ ಅವನಿಗೂ ದಿವಸಕ್ಕೆ 24 ಗಂಟೆ ಮೋದಿಯವ್ರಿಗೂ 24 ಗಂಟೆ ನಿಮಗೂ 24 ಗಂಟೆ ನನಗೂ 24 ಗಂಟೆ ದೇವ್ರು ಕೊಟ್ಟಿರೋದು ಎಲ್ರಿಗೂ ಅಷ್ಟೇ ಸಮಯ ಕೊಟ್ಟಿದ್ದಾನೆ ಅಷ್ಟೇ ಮುಕ್ತವಾದ ಅವಕಾಶವನ್ನು ಕೊಟ್ಟಿದ್ದಾನೆ ಸ್ಕೈ ಇಸ್ ದ ಲಿಮಿಟ್ ನಾವು ಹೋಮಿಯೋಪತಿನಲ್ಲಿ ಏನೇನು ಮಾಡ್ಬೋದೋ ಅದ್ರ 10% ಮಾಡಿಲ್ಲ ಇಷ್ಟು ಹೆಸರು ಬಂತು ನಾನು ಸ್ವಾಮಿ ಆಗಿರಲಿಲ್ಲ ನಿಜವಾಗ್ಲೂ ಕಳ್ಳ ಆಗಿದ್ದೆ ಜನ ಸ್ವಾಮಿ ಸ್ವಾಮಿ ಎಂದು ನನ್ನ ಕಳ್ಳ ಸ್ವಾಮಿ ಆಗಂಗೆ ಆಗೋಯ್ತು ಆ ಮಟ್ಟಕ್ಕೆ ಬಂದಮೇಲೆ ಸೊ ನಿಮ್ಮ ಕೈಲಿ ಏನೇನು ಆಗುತ್ತೋ ಈಗ ಅದು ಅದೊಂಥರ ನೀವು ಹೇಳ್ದಂಗೆ ಅದೆಲ್ಲ ಲೀಲಾ ಜಾಲವಾಗಿ ಅದು ಹಾ ಅದು ಅದು ಕಲಿಸ್ತು ಅಂತ ಜಗತ್ತು ಬದುಕೋದನ್ನು ಕಲಿಸ್ಬಿಡ್ತು ಅದು ನೀವು ಈ ಟಿ ವಿ ಇಂಟರ್ವ್ಯೂಗಳೆಲ್ಲ ನೋಡ್ತಾ ಇರ್ತೀರ ಈ ಕೊಲೆಗಾರ ಇರ್ತಾನಲ್ಲ ಅವ್ನು ಕೊಲೆಗಾರನ ಯಾವಾಗಲೂ ಒಂದು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಅದು ನಿಮಗೆ ರೆಡಿಮೇಡ್ ಸ್ಟಾಕ್ ಆನ್ಸರ್ ಒಂದು ಸಿಕ್ಕೇ ಸಿಕ್ಕುತ್ತೆ ನೀನು ಯಾಕಪ್ಪ ಕೊಲೆಗಾರ ಮಾಡಿದೆ ಅಂತ ಅವನು ಹೇಳ್ತಾನೆ ನಾನು ನಿಜವಾಗಲೂ ಕೊಲೆಗಾರ ಅಲ್ಲ ಪರಿಸ್ಥಿತಿಯಿಂದ ಕೊಲೆಗಾರ ಆಗೋದೆ ಅಂತ
ಹಾಗೆ ನಾನು ಪರಿಸ್ಥಿತಿಯಿಂದ ಒಳ್ಳೆಯವನಾಗಿರೋದು ಪರಿಸ್ಥಿತಿಯಿಂದ ಇದನ್ನೆಲ್ಲ ಕಲ್ತ್ಕೊಂಡೆ ಇದನ್ನೆಲ್ಲ ಮಾಡದೇ ಇದ್ದರೆ ಬದುಕು ನಿಸ್ಸಾರ ಆಗೋಗುತ್ತೆ ಅನ್ನೋದು ಅರ್ಥ ಆಯಿತು ಆ ದೃಷ್ಟಿಯಿಂದ ಬಹುಶಃ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಈಗಲೂ 20 ಗಂಟೆ ಕೆಲಸ ಮಾಡ್ತೀನಿ ಇವತ್ತು ರಾತ್ರಿ 1 ಗಂಟೆ ಮಲಗಿ ಫ್ಲೈಟ್ ಇಟ್ಕೊಂಡು ಬೆಳಗ್ಗೆ ನಿಮ್ಮ ಊರಿಗೆ ಬಂದೆ ಈಗ ಸೀದಾ ಇಲ್ಲಿಂದ ಕ್ಲಿನಿಕ್ಕಿಗೆ ಹೋಗ್ತೀನಿ 11 ಗಂಟೆ 12 ಗಂಟೆ ತನಕ ಮತ್ತೆ ಕೆಲಸ ಮಾಡ್ತೀನಿ ಅದು ಹೋಮಿಯೋಪತಿನಲ್ಲಿ ನಾವು ಹೇಳ್ತೀವಿ ಚಿತ್ತ ಶುದ್ಧಿಯ ಕಾಯಕ ಅಂತ ಈಗ ಈ ಬಾಡಿ ಒಂದು ಮೆಷಿನ್ ಅಂತ ಆದ್ರೆ ಒಂದು ಕಾರ್ ಅಂತ ಆದ್ರೆ ಅದನ್ನ ಓಡಿಸೋಕೆ ಇಂಧನ ಇರುತ್ತಲ್ಲ ಪೆಟ್ರೋಲ್ ಅದು ಕಲುಷಿತ ಆಗಿರಬಾರದು ಅಂತ ಪೆಟ್ರೋಲ್ ಕಲುಷಿತ ಆದ್ರೆ ಮೆಷಿನ್ ಜಲ್ದಿ ಬೋರ್ಗೆ ಬಂದ್ಬಿಡುತ್ತೆ ಅಂತ ಹಾಗೆ ಈ ಮನುಷ್ಯನನ್ನ ಓಡಿಸೋಕೆ ಪೆಟ್ರೋಲ್ ಯಾವುದು ಮನಸ್ಸು ಬುದ್ಧಿ ಚಿತ್ತ ಇದು ಕ್ಲೀನ್ ಆಗಿದ್ಬಿಟ್ರೆ ಏ ನಾನೇನು ವಾಕ್ ಮಾಡಲಿಲ್ಲ ಕೇಳಿ ನೀವು ಹಿಂಗೆ ಇದ್ದೀರಾ 25 ವರ್ಷದಿಂದ ಮೊನ್ನೆ ಯಾರು ಮೊಮ್ಮಗಳು ಕರ್ಕೊಂಡು ಬಂದಿದ್ದು ನಾನು ಹುಡುಗಿನ ನೋಡ್ತಾ ಇದ್ದೆ ಅವಳವಳ ಮೊಮ್ಮ ಇವನು ಹಂಗೆ ಇದ್ದೀರಲ್ಲ ಡಾಕ್ಟ್ರೆ ನಾವೆಲ್ಲ ಅಜ್ಜರಾಗೋಗ್ಬಿಟ್ರಿ ಅಂತ ಹೆಂಗೆ ಸಾಧ್ಯ ಅಂತ ಏನೂ ಇಲ್ಲ ಇದರಲ್ಲಿ ಏನು ದೊಡ್ಡ ಇದೇನಿಲ್ಲ ವಿ ಲಿವ್ ಅಪ್ ಟು ಅವರ್ ಕೆಪಾಸಿಟಿ ಇಡೀ ಜೀವನವನ್ನು ಸವಿಸ್ತೀವಿ ಎಲ್ಲೂ ಎಲ್ಲೂ ಒಳಗಡೆ ಒಂದು ಹೊರಗಡೆ ಒಂದು ಬರೋ ಕುಚ್ ಕರೋ ಕುಚ್ ಸೋಚೋ ಕುಚ್ ಅಂತ ರಾಘವಾಂಕ ಹರಿಶ್ಚಂದ್ರನಿಗೆ ಒಂದು ಮಾತು ಬರೀತಾನೆ ಮನೋ ವಚನ ಕಾಯನಾಗಿದ್ದನು ಅಂತ ಬರೀತಾನೆ ಅಂದರೆ ಹರಿಶ್ಚಂದ್ರ ಮನಸ್ಸು ದೇಹ ಬುದ್ಧಿ ಆಕ್ಷನ್ಸ್ ಇವೆಲ್ಲವೂ ಕೂಡ ಒಂದೇ ಆಗಿದ್ನಂತೆ ನಮ್ಮ ಥರ ಹೇಳೋದೊಂದು ಮಾಡೋದೊಂದು ನಾನು ಹೇಳ್ದಂಗೆ ಮಾಡು ಮಾಡ್ದಂಗೆ ಮಾಡಬೇಡ ಅಂತ ಹೇಳೋರ ಸಂಖ್ಯೆ ಭಾಳ ದೊಡ್ಡದಿದೆ ಅಂಥ ಸಮಯದಲ್ಲಿ ಅವನು ಮನೋವಚನ ಕಾಯನಾಗಿದ್ದ ಅಂತ ಬರೀತಾನೆ ಅಂದರೆ ನಾನು ಅವನಿಗೆ ಹೋಲಿಸ್ಕೊಳ್ತಾ ಇಲ್ಲ ನಾನು ಯಾಕೆ ಹೇಳಿದೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಅಷ್ಟು ದೊಡ್ಡದಲ್ಲದೇ ಇದ್ರೂ ಆ ಜಗತ್ತಿನಲ್ಲಿ ಬದುಕುವಂಥ ಒಂದು ಒಂದು ಸಾಧನವನ್ನು ಕಂಡುಕೊಂಡಿದ್ದೀವಿ ಐ ಥಿಂಕ್ ದಟ್ ಮೇಕ್ಸ್ ಇಸ್ ಗೋ ಗೆಟ್ ಗೋಯಿಂಗ್ ಆ ಸ್ಪಿರಿಟ್ ಮೇಕ್ಸ್ ಯು ಗೋಯಿಂಗ್ ಸರ್ ಹೋಮಿಯೋಪತಿ ಬಗ್ಗೆಗಿನ ಸಾಕಷ್ಟು ವಿಚಾರಗಳನ್ನು ನೀವು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ ಅದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಇದು ನಾಡೋಜ ಡಾಕ್ಟರ್ ಬಿ ಟಿ ರುದ್ರೇಶ್ ಅವರ ಅನುಭವದ ಮಾತುಗಳು ಮುಂದಿನ ಅನುಭವ ಪಯಣದಲ್ಲಿ ಮತ್ತೊಬ್ಬ ಹೊಸ ಸಾಧಕರೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ